ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಯಾವ ಥರ ಹೈಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಅದಕ್ಕೆ ನಾವು ಈಗೇನು ಮಾಡಬೇಕಂದ್ರೆ ಮೊದಲು ಕ್ರೋಮ್ ರೋಸ್ನ ಓಪನ್ ಮಾಡ್ಕೊಳ್ಳೋಣ ಆಯಿತಾ ಸೊ ಕ್ರೋಮ್ ಮೇಲೆ ಕ್ಲಿಕ್ ಮಾಡೋಣ ಈಗ ಇಲ್ಲಿ ನಾವು ಯೂಟ್ಯೂಬ್ ಡೆಸ್ಕ್ಟಾಪ್ ಅಂತ ಟೈಪ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಬೋರ್ಡ್ ಅಂತ ಟೈಪ್ ಮಾಡ್ಕೊಳ್ಳೋಣ ಸೊ ಆಲ್ರೆಡಿ ನಾನು ಇಲ್ಲಿದೆ ಸೆಲೆಕ್ಟ್ ಮಾಡಿಕೊಂಡೆ ಸೊ ಇಲ್ಲಿ ನಾವು ಫಸ್ಟ್ ಒಂದು ಲಿಂಕ್ ಬಂದಿದೆ ನೋಡಿ ಯೂಟ್ಯೂಬ್ ಅಂತ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಮಗೆ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಮೂರು ಡಾಟ್ ಕಾಣ್ತಾ ಇದ್ದಾವಲ್ಲ ಅಲ್ಲಿ ಸಲ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೋಡಿ ನಿಮ್ಗೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ ಪೂರ್ತಿ ಲಾಸ್ಟಿಂದ ಎರಡನೇ ಇದು ಆಪ್ಷನ್ ಇದೆ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಿಮಗೆ ಸೈಟ್ ಓಪನ್ ಆಗುತ್ತೆ ಏನದು ಯೂಟ್ಯೂಬ್ ಸೈಟ್ ಓಪನ್ ಆಗುತ್ತೆ ಡೆಸ್ಕ್ಟಾಪ್ ಮೋಡಲ್ಗಡೆ ಆಯಿತಾ ಸೊ ನೀವು ಇದನ್ನ ಯೂಟ್ಯೂಬರ್ಸ್ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಇದೆ ಅದೇನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಳಗಡೆ ಹೇಳ್ತೀನಿ ಇನ್ ಕೇಸ್ ಆಫ್ ಅವರು ಯಾರು ಸಬ್ಸ್ಕ್ರೈಬರ್ ಇಲ್ಲದೆ ಹೋದರೆ ವ್ಯೂಸ್ ಜಾಸ್ತಿ ಬರೋದಿಲ್ಲ ಇನ್ ಕೇಸ್ ಆಫ್ ನೀವು ಸಬ್ಸ್ಕ್ರೈಬರ್ಸ್ನೇ ಹೈಡ್ ಮಾಡಿಬಿಟ್ರೆ ನಿಮಗೆ ಕಂಟೆಂಟ್ ಚೆನ್ನಾಗಿರೋ ಇತ್ತಂದರೆ ಆಗಿ ನಿಮಗೆ ವ್ಯೂಸ್ ಬರುತ್ತೆ ಆಯಿತಾ ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡೋಕ್ಕೆ ನಿಮ್ಗೆ ಇದ್ದೀನಿ ಸೊ ಕೆಳಗಡೆ ನೋಡಿ ಲೆಫ್ಟ್ ಸೈಡು ಸೆಟ್ಟಿಂಗ್ಸ್ ಬಟನ್ ಕಾಣಿಸ್ತಾ ಇದ್ದೇನಾ ಪೂರ್ತಿ ಲೆಫ್ಟ್ ಸೈಡು ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಬಟನ್ ಕಾಣ್ತಾ ಇದೆ ನಾನು ಕರ್ಸರ್ ಮೂವ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೇನಾ ಕರ್ಸರ್ ಮೂವ್ ಮಾಡ್ತೀನಿ ನೋಡಿ ಅಲ್ಲಿ ಸೆಟ್ಟಿಂಗ್ಸ್ ಬಟನ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಈ ಪೇಜ್ ಆಗುತ್ತೆ ಆಯಿತಾ ಇಲ್ಲಿ ಏನಂದರೆ ನಿಮಗೆ ಚಾನಲ್ಸ್ ಅಂತ ಬರುತ್ತೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಚಾನಲ್ ಅಂತ ಇದೆ ಚಾನಲ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರಾ ಸೊ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಅಗೇನ್ ಸೆಕೆಂಡ್ ಆಪ್ಷನಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ ಆಯಿತಾ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಇದೆ ಹಾಂ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಯಿತಾ ಈಗ ಕೆಳಗಡೆ ಸ್ಲೋ ಆಗಿ ಡ್ರ್ಯಾಗ್ ಮಾಡ್ಕೊಂಡು ಬನ್ನಿ ಇನ್ನೊಂಚೂರು ಕೆಳಗಡೆ ಡ್ರ್ಯಾಗ್ ಮಾಡ್ಕೊಂಡು ಬನ್ನಿ ಈಗ ಇಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸನ್ನ ಡಿ ಎನೇಬಲ್ ಇದೆ ಇದನ್ನು ಡಿಸೇಬಲ್ ಮಾಡಿ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದು ಡಿಸೇಬಲ್ ಆಗುತ್ತೆ ಸೊ ಈಗ ನೀವು ಇಲ್ಲಿ ಕೆಳಗಡೆ ಸೇವ್ ಅನ್ನೋ ಬಟನ್ ಇದೆ ಅಲ್ಲಿ ಸೇವ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರಿ ಅಂದರೆ ಆಗಿ ನೀವು ಒಂದು ಸಲ ಯೂಟ್ಯೂಬ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಸಬ್ಸ್ಕ್ರೈಬರ್ಸ್ ಹೈಡ್ ಆಗಿರ್ತಾರೆ ನಿಮ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಯಾರಿಗೂ ಕಾಣಿಸೋದಿಲ್ಲ ಸೊ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತಂದರೆ ಡೆಫಿನೆಟ್ ಆಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿ ಆಗ್ತಾರೆ ಜಾಸ್ತಿ ಆಗ್ತಾರೆ ಆಯಿತಾ ಸೊ ಈಗ ನಾವು ಒಂದು ಸಲ ಚೆಕ್ ಮಾಡೋಣ ಯೂಟ್ಯೂಬಿಗೆ ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ಓಕೆ ಸೊ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಾಗ ನೋಡಿ ಕೆಳಗಡೆ ಏನಾದರೂ ಕಾಣಿಸ್ತಾ ಇದ್ದೀನಿ ಸಬ್ಸ್ಕ್ರೈಬರ್ಸು ಇಲ್ಲ ತಾನೇ ಸೊ ಇಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಕಾಣಿಸ್ತಾ ಇಲ್ಲ ಆಯಿತಾ ಸೊ ಈಗ ಸಬ್ಸ್ಕ್ರೈಬರ್ ಹೈಡಾಗಿದೆ ಸೊ ಫ್ರೆಂಡ್ಸ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೊಂದು ನಾನು ನಿಮಗೆ ಯಾಕೆ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಂತ ಹೇಳಿದೆ ಅಂದರೆ ಆಲ್ರೆಡಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ಸೊ ನಾನು ನಿಮ್ಗೆ ಇಲ್ಲಿ ಯಾಕೆ ನಾನು ನಿಮಗೆ ಪರ್ಪಸ್ಲಿ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡೋದಂದರೆ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಏನಂದರೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರಲಿಲ್ಲ ಅದೇ ಥರ ವ್ಯೂಸ್ ಕೂಡ ಬರ್ತಾ ಇರಲಿಲ್ಲ ಕಂಟೆಂಟ್ ನೋಡಿದರೆ ಚೆನ್ನಾಗಿರ್ತಾಯಿತ್ತು ತಮ್ಮ ಇಲ್ಲಿ ಕೂಡ ಇಟ್ಸ್ ಗುಡ್ ನಾನು ಆ ನಂತರ ವಿಚಾರ ಮಾಡಿದೆ ಸೊ ಯಾಕೆ ಆಗ್ತಿಲ್ಲ ಅಂತ ಆನಂತರ ನನ್ನ ನನಗೆ ಐಡಿಯಾ ಬಂತು ಓಕೆ ವ್ಯೂವರ್ಸ್ ಏನು ಮಾಡ್ತಾರೆ ಜಸ್ಟ್ ಕೆಳಗಡೆ ಸಬ್ಸ್ಕ್ರೈಬರ್ಸ್ನ ನೋಡ್ತಾರೆ ಕಂಟೆಂಟ್ ಒಳಗಡೆ ಏನಿದೆ ಅಂತ ಫಸ್ಟ್ ನೋಡೋದಿಲ್ಲ ಯಾರಾದರೂ ಓಕೆ ಸಬ್ಸ್ಕ್ರೈಬರ್ಸ್ನ ನೋಡ್ತಾರೆ ಕಡಿಮೆ ಸಬ್ಸ್ಕ್ರೈಬರ್ ಇದ್ದರು ಅಂದರೆ ಅಥವಾ ಫ್ರೆಶರ್ ಇದ್ದಾರ ಇದ್ದಾರೆ ಅಂದರೆ ಕಂಟೆಂಟ್ ಇಟ್ ಮೇ ಬಿ ಚೆನ್ನಾಗಿರೋದಿಲ್ಲ ಸೊ ಈ ಥರ ಥಿಂಕ್ ಮಾಡಿಬಿಟ್ಟು ಸ್ಕಿಪ್ ಮಾಡ್ತಾರೆ ಆಯಿತಾ ಸೊ ಹಾಗಾಗಿ ನಿಮಗೆ ವ್ಯೂಸ್ ಬರೋದಿಲ್ಲ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ ಸೊ ಅದು ಸಲುವಾಗಿ ನಾನೇನು ಮಾಡಿದೆ ಈ ಟ್ರಿಕ್ಸ್ನ ಯೂಸ್ ಮಾಡಿದೆ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿದೆ ನನಗೂ ಇದು ಮುಂಚೆ ಗೊತ್ತಿರಲಿಲ್ಲ ನಾನು ಕೆಲವೊಂದಿಷ್ಟು ಜನಗಳಿಂದ ಕೇಳ್ತಿರ್ತಿದ್ದೀನಿ ಅಷ್ಟೇ ಆಯಿತಾ ಆನಂತರ ನಾನು ಈ ಟ್ರಿಕ್ಸ್ ಯೂಸ್ ಮಾಡಿದಾಗಿಂದ ನನಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಾಗಿದ್ದಾರೆ ಅದೇ ಥರ ವ್ಯೂಸ್ ಕೂಡ ಬರ್ತಾ ಇದೆ ಸೊ ನಾನೇನಂದರೆ ನಿಮಗೆ ಗೈಡ್ ಮಾಡಿದ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಆಗಿದ್ದಾರಲ್ವಾ ಸೊ ಅವರು ನಿಮ್ಮ ಚಾನಲನ್ನು ಸ್ವಲ್ಪ ದಿನ ಮಟ್ಟಿಗೆ ನಿಮ್ಮದು ತೌಸಂಡ್ ಸಬ್ಸ್ಕ್ರೈಬರ್ ಕ್ರಾಸ್ ಆಗೋವರೆಗೂ ಕೂಡ ನೀವು ಸ್ವಲ್ಪ ದಿನ ಮಟ್ಟಿಗೆ ಹೈಡ್ ಮಾಡಿದ್ರಿ ಅಂದರೆ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ಇನ್ಫಾರ್ಮೇಷನ್ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಮತ್ತೆ ಇದೇ ಥರ ಮತ್ತೊಂದು ಇನ್ಫಾರ್ಮೇಷನ್ ಜೊತೆಯನ್ನು ತಗೊಂಡು ಮತ್ತೆ ನಿಮ್ಮ ಕಣ್ಣು ಮುಂದೆ ಬರ್ತೀನಿ ಆಯಿತಾ ಥ್ಯಾಂಕ್ ಯು